ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗಂಡಸರಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ಆಗಿದೆ. ಯೂಶ್ವಲಿ ನನಗೆ ಈ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ. ಕಮೆಂಟ್ ಬಾಕ್ಸಿಗಿಂತ ಜಾಸ್ತಿ ನನಗೆ ಈ ಪ್ರಶ್ನೆ ಬರುವಂಥದ್ದು ಮೇಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜಸ್ ಇರ್ಬೋದು, ಅಥವಾ ಕೆಲವೊಬ್ರು ಪಾಪ ಹುಡುಕಿ ನನ್ನ ನಂಬರ್ನ ತಗೊಂಡು ಕೂಡ ನನಗೆ ಮೆಸೇಜ್ ಮಾಡಿದವರು ಇದ್ದಾರೆ. ಸೊ ಅಂಥವ್ರಿಗೋಸ್ಕರ ಇವತ್ತಿನ ಈ ವಿಡಿಯೋ. ಇನ್ನ ವಿಡಿಯೋ ಬಂದು ಮೇನು ಶೀಘ್ರ ಸ್ಖಲನದ ಬಗ್ಗೆ. ಸೊ ಇಲ್ಲಿ ಗಂಡಸರಲ್ಲಿ ಕಾಣಿಸುವಂತಹ ಅಂದರೆ ಈ ಏನು ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕಾಣಿಸುವಂಥದ್ದು ಮೇನ್ ಶೀಘ್ರಸ್ಖಲನ, ಆಮೇಲೆ ಶಿಶ್ನ ನಿಮಿರುವಿಕೆ ಅಂತ ಹೇಳ್ತೀವಿ. ಸೊ ಅಂದರೆ ಶೀಘ್ರಸ್ಖಲನ ಅಂತಂದರೆ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ನು, ಅದ್ರ ಜೊತೆಗೆ ಕೆಲವೊಂದು ಅಲರ್ಜಿಕ್ ಡಿಸೀಸಸ್ ಇರ್ಬೋದು, ಅದನ್ನು ಕೂಡ ಕೆಲವೊಬ್ಬರು ಗಂಡಸರು ಹೇಳ್ಕೊಂಡು ಬರ್ತಾರೆ. ಸೊ ಇವತ್ತು ಮೇಯ್ನ್ಲಿ ನಾನಿಲ್ಲಿ ಮಾತಾಡ್ತಾ ಇರುವಂಥದ್ದು ಪ್ರೀ ಮೆಚೂರ್ ಇಜಾಕ್ಯುಲೇಷನ್. ಸೊ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅನ್ನೋದು ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದರೆ ಅದೊಂದು ದೊಡ್ಡ ಕಾಯಿಲೆ ಥರ ಟ್ರೀಟ್ ಮಾಡ್ಕೊಳ್ತಾರೆ. ಬಟ್ ಯೂಶ್ವಲಿ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅನ್ನೋದು ಕಾಯಿಲೆ ಅಲ್ಲ. ಸೊ ಅದು ಡಿಪೆಂಡ್ಸ್ ಆನ್ ಅವರ್ ಮೈಂಡ್, ಆಲ್ಮೋಸ್ಟ್ ಅದು ನಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರಲ್ಲಿ ಆಗುತ್ತೆ, ಕೆಲವೊಬ್ಬರಲ್ಲಿ ಫಸ್ಟ್ ಟೈಮು ಬೇಗ ಆಗುತ್ತೆ, ಸೆಕೆಂಡ್ ಟೈಮ್ನಲ್ಲಿ ಸ್ವಲ್ಪ ಗ್ಯಾಪಲ್ಲಿ ಆಗುತ್ತೆ. ಸೊ ಆ ರೀತಿಯಲ್ಲಿ ಕೂಡ ಆಗುತ್ತೆ. ಇಜಾಕ್ಯುಲೇಷನ್ ಇರೋಂಥವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಎದುರಿಗಿರುವಂತಹ ಪಾರ್ಟ್ನರ್ಗೆ ಲೈಂಗಿಕ ಸುಖ ಸಿಗ್ತಾ ಇಲ್ವೇನೋ, ಅವರು ಸಂತುಷ್ಟಿಯಾಗಿಲ್ವೇನೋ, ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ವೇನೋ ಅಂತ ಏನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮೆಡಿಕಲ್ಸ್ನಲ್ಲಿ ಸಿಗುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಟ್ಯಾಬ್ಲೆಟ್ಸ್ನ ಒಂದು ಲೆವೆಲ್ವರೆಗೂ ಮಾತ್ರ ನೀವು ಯೂಸ್ ಮಾಡ್ಬೋದು, ಡೈಲಿ ಯೂಸ್ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಆಮೇಲೆ ಏನಿದೆ ಅದು ತನ್ನ ಕೆಲಸವನ್ನು ಅದೇ ಮಾಡೋದು ಬಿಟ್ಬಿಡುತ್ತೆ. ಅಂದರೆ ನಿಮ್ಮ ಅಂಗಗಳೇ ಆ ಕೆಲಸವನ್ನು ಮಾಡೋದು ಬಿಟ್ಬಿಡುತ್ತೆ. ಏನು ಬ್ರೈನಿನ ಪಿಟ್ಯುಟರಿ ಗ್ಲ್ಯಾಂಡಿಗೆ ಹೋಗಿ ಗ್ಲ್ಯಾಂಡಲ್ಲಿ ಅದು ಹೇಳಬೇಕು, ಆ ಹೇಳುವಂಥ ಸಂದೇಶ ಕೊಡುವಂತಹ ಕೆಲಸ ಇರ್ಬೋದು, ಅದೆಲ್ಲದೂ ವೀಕ್ ಆಗ್ತಾ ಬರುತ್ತೆ. ಸೊ ಹಾಗಾಗ ಅಲ್ಲೇನಾಗುತ್ತೆ ಅಂದರೆ ನರಗಳ ವೀಕ್ನೆಸ್ಸು ಆಟೋಮೆಟಿಕ್ಕಾಗಿ, ಅಂದರೆ ತುಂಬ ಕಂಟಿನ್ಯೂಸ್ ಆಗಿ ಆ ರೀತಿ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ವಯಸ್ಸಾದಂಗು 35 ಎಬೋ ಮೇಲೆ ಆ ರೀತಿ ಕಾಣಿಸ್ಕೋಬೋದು. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಟ್ಯಾಬ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಮಂತ್ಲಿ ಒನ್ಸೋ ಯಾವಾಗಲೋ ಒಂದು ಸತಿನೋ ತೊಗೊಂಡ್ರೆ ಏನಾಗೋದಿಲ್ಲ. ಈ ಲೈಂಗಿಕ ಕ್ರಿಯೆಯ ಬಗ್ಗೆ ಆಸಕ್ತಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು. ಸೊ ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟ್ಯಾಬ್ಲೆಟ್ಸ್ನ ನಾನು ಸಜೆಸ್ಟ್ ಮಾಡೋದಿಲ್ಲ. ಮೇಯ್ನ್ಲಿ ಆ್ಯಂಗ್ಸೈಟಿ, ಆ್ಯಂಗ್ಸೈಟಿನಲ್ಲಿ ಇರುವಂತಹ ಸಿಚುಯೇಷನಲ್ಲಿ ಕೂಡ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಆಗುತ್ತೆ, ಅಂದರೆ ಶೀಘ್ರಸ್ಖಲನ ಆಗುತ್ತೆ. ಅದರ ಜೊತೆಗೆ ಡಿಪ್ರೆಷನ್, ಯಾರೆಲ್ಲ ಡಿಪ್ರೆಷನಲ್ಲಿ ಇರ್ತಾರೆ, ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ, ಏನೋ ಡಿಪ್ರೆಷನಲ್ಲಿ ಇರ್ತಾರೆ, ಆ ಟೈಮ್ನಲ್ಲಿ ದೇ ಫೀಲ್ ಅವರು ಮಾಡಬೇಕಂತ ಅಂದ್ಕೊಳ್ತಾರೆ, ಆ ಡಿಪ್ರೆಷನ್ ಕಾರಣದಿಂದ ಶೀಘ್ರಸ್ಖಲನ ಅನ್ನೋದು ಆಗ್ಬೋದು. ನೆಕ್ಸ್ಟ್ ಬಂದು ಸ್ಟ್ರೆಸ್, ಅವರ ವರ್ಕ್ ಸ್ಟ್ರೆಸ್ ಮೇಲೆ ಕೂಡ ತುಂಬ ಡಿಪೆಂಡ್ ಇರುತ್ತೆ. ಸೊ ತುಂಬ ಜನ ಗಂಡಸರಿಗೆ ವರ್ಕ್ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಆ ವರ್ಕ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಅವರಿಗೆ ಲೈಂಗಿಕ ಕ್ರಿಯೆ ಅಂದರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಅಷ್ಟೊಂದು. ಆದರೂ ಒಂದು ವೇಳೆ ಏನೋ ಫೋರ್ಸ್ ಎದುರುಗಡೆ ಪಾರ್ಟ್ನರ್ನ ನಾನು ಸ್ಯಾಟಿಸ್ಫೈ ಮಾಡಬೇಕನ್ನೋ ಇದರಲ್ಲಿ ಮಾಡಿದಾಗ ಕೂಡ ಆ ಸ್ಟ್ರೆಸ್ಸಿಂದ ಕೂಡ ಶೀಘ್ರಸ್ಖಲನ ಆಗುತ್ತೆ. ಹಾಗೆಯೇ ಇನ್ನೊಂದಿದೆ ಎಕ್ಸೈಟ್ಮೆಂಟು. ಸೊ ಈ ಎಕ್ಸೈಟ್ಮೆಂಟಿಂದ ಕೂಡ ಶೀಘ್ರಸ್ಖಲನ ಆಗುತ್ತೆ. ಸೊ ಜೊತೆಗೆ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದು ಸ್ಟೇಮನ್ ಕ್ರೀಮ್ ಅಂತ. ಸೊ ಇದು ಆಯುರ್ವೇದಿಕ್ ಕ್ರೀಮ್ ಆಗಿದೆ. ಇದನ್ನು ಇದು ಕೇರಳ ಪ್ರಾಡಕ್ಟ್ ಆಗಿದೆ. ಇದನ್ನು ಒಬ್ರು ಡಾಕ್ಟ್ರೆ ರೆಡಿ ಮಾಡ್ತಾ ಇರೋವಂಥದ್ದು. ಪ್ಯೂರ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನು ವಿಡಿಯೋ ನೆಕ್ಸ್ಟಲ್ಲಿ ಕೊಡ್ತೀನಿ. ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕನ್ನೋದನ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಥಿಂಕ್ ಯಾರೆಲ್ಲ ಪ್ರೀ ಮೆಚೂರ್ ಇಜಾಕ್ಯುಲೇಷನಿಂದ ಸಫರ್ ಆಗ್ತಾ ಇದ್ದೀರಾ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಡ್ವೈಸು. ಯಾಕಂದರೆ ನಾನು ಮುಂಚೆ ಹೇಳಿದಂಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ನಿಮಗೆ ನರಗಳ ವೀಕ್ನೆಸ್ ಅವಾಗ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಕ್ರೀಮ್ ಏನಿದೆ, ಈ ಕ್ರೀಮ್ನ ನೀವು ಯೂಸ್ ಮಾಡೋದ್ರಿಂದ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಏನೂ ಇರಲ್ಲ. ಆ ಟೈಮ್ನಲ್ಲಿ ನಿಮಗೆ ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟು ನನಗೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ನ ಎಲ್ಲದನ್ನು ಸ್ಟಡಿ ಮಾಡಿದ್ಮೇಲೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಬನ್ನಿ ಹಾಗಾದರೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸ್ವಲ್ಪ ಇವತ್ತು ತಿಳಿಸ್ಕೊ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದ್ರ ಪ್ಯಾಕೇಜಿಂಗ್ನ ನಿಮಗೆ ತೋರಿಸ್ತೀನಿ. ಈಗ ಇದ್ರ ಕಾಸ್ಟ್ ನೀವು ನೋಡ್ತಾ ಇದ್ರಲ್ಲ 850 ರುಪೀಸ್ ಅಂತ ಇದೆ. ಸೊ ಇದು ಚಿಕ್ಕ ಬಾಟಲ್ ಬರುತ್ತೆ ನಿಮಗೆ ಕ್ರೀಮ್ ಅಂತ ಅಂದರೆ. ಇದ್ರ ಹೆಸರು ಬಂದು ಸ್ಟೇಮನ್ ಅಂತ. ಮೇಯ್ನ್ಲಿ ಇದು ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ನಾನು ಮುಂಚೆನೆ ಹೇಳಿದಾಗೆ. ಈ ರೀತಿ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ನಲ್ಲಿ ಬರುತ್ತೆ ನಿಮಗೆ. ಸೊ ಯಾರಿಗೆಲ್ಲ ಎಕ್ಸ್ಟ್ರಾ ಟೈಮ್ ಬೇಕು ಅಂತ ಅನಿಸುತ್ತೆ ಅಂಥವ್ರು ಖಂಡಿತವಾಗ್ಲೂ ಕ್ರೀಮ್ನ ಯೂಸ್ ಮಾಡ್ಬೋದು. ಪ್ಯೂರ್ಲಿ ಆಯುರ್ವೇದಿಕ್ ಆಗಿರೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಏನಿರೋದಿಲ್ಲ. ಈ ರೀತಿ ಬಾಕ್ಸ್ನಲ್ಲಿ ಬರೆದ ಅದ್ರ ಮೇಲೆ ನಿಮಗೆ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲದನ್ನು ಹಾಕಿರ್ತಾರೆ. ಅದರ ಜೊತೆಗೆ ನಿಮಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡೋದ್ರಿಂದ ಆಗುವಂಥ ಉಪಯೋಗಗಳೇನು ಅಂತ ಹೇಳೋದಕ್ಕೆ
ಈ ರೀತಿ ಡೀಟೇಲ್ಸ್ ಇರೋ ಒಂದು ಪೇಪರ್ನ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಇದೆ, ಹಿಂದಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಈವನ್ ಉರ್ದುನಲ್ಲಿದೆ, ಕನ್ನಡದಲ್ಲಿದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೆ ಆ ಲ್ಯಾಂಗ್ವೇಜ್ನಲ್ಲಿ ನೀವು ಓದ್ಕೊಂಡು ಡೀಟೇಲ್ಸ್ಗಳನ್ನು ತಗೋಬೋದು. ಸೊ ಬನ್ನಿ, ಹಾಗಾದರೆ ಇದರ ಉಪಯೋಗ ಏನು ಅನ್ನೋದನ್ನ ನಾನು ನಿಮಗೆ ಸ್ವಲ್ಪ ಈ ವಿಡಿಯೋದಲ್ಲಿ ಡೀಟೇಲ್ಸ್ನ ಕೊಡ್ತೀನಿ. ಮೇಯ್ನ್ಲಿ ಇದು ಶೀಘ್ರ ಸ್ಖಲನವನ್ನು ನಿಲ್ಲಿಸುತ್ತೆ, ಮುಂಚೆನೇ ನಾನು ಹೇಳ್ದಂಗೆ. ಅದ್ರ ಜೊತೆಗೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಹೆಚ್ಚು ಸಮಯ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ಭಾಗವಹಿಸಬಹುದು, ಹಾಗೆ ಲೈಂಗಿಕ ಆಸಕ್ತಿಯನ್ನು ಕೂಡ ನೀವು ಹೆಚ್ಚು ಮಾಡ್ಕೋಬೋದು ಇದರಿಂದ. ಹಾಗೆ ಪುರುಷರಿಗೆ ಏನು ಗಂಡಸರಿಗೆ ಆತ್ಮವಿಶ್ವಾಸ ಇರುತ್ತೆ ಅದು ಕೂಡ ಇದರಲ್ಲಿ ಜಾಸ್ತಿ ಆಗುತ್ತೆ. 30 ನಿಮಿಷ ಆದಮೇಲೆ ಇದ್ರ ಪರಿಣಾಮ ಸ್ಟಾರ್ಟ್ ಆಗುತ್ತೆ. ಸೊ 30 ನಿಮಿಷಕ್ಕಿಂತ ಮುಂಚೆ ಇದ್ರ ಪರಿಣಾಮ ಇರೋದಿಲ್ಲ, 30 ನಿಮಿಷ ಆದಮೇಲೆ ಇದ್ರ ಪರಿಣಾಮ ಸ್ಟಾರ್ಟ್ ಆಗುತ್ತೆ. ಸೊ ಲೈಂಗಿಕ ಕ್ರಿಯೆಯಲ್ಲಿ ಏನು ತೊಡಗ್ತೀರಾ ನೀವು, ಒಳ್ಳೆ ಸಂತೃಪ್ತಿ ಅಂತ ಅನಿಸುತ್ತೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಆಸಕ್ತಿ ಕೂಡ ಬರೋ ಹಾಗೆ ಈ ಕ್ರೀಮು ಮಾಡುತ್ತೆ. ಇದನ್ನು ಇವಾಗ ಹೇಗೆ ಯೂಸ್ ಮಾಡಬೇಕನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಅವರೆಲ್ಲ ಡೀಟೇಲ್ಸ್ನ ಪೇಪರಲ್ಲಿ ಕೊಟ್ಟಿರ್ತಾರೆ, ಆದ್ರೂ ನಾನು ನಿಮಗೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನಿಮ್ಮ ಬೆರಳು ತುದಿನಲ್ಲಿ ಸ್ವಲ್ಪ ಈ ಸ್ಟೇಮನ್ ಕ್ರೀಮ್ನ ತೊಗೋಬೇಕು. ತೊಗೊಂಡು ನಿಮ್ಮ ಪುರುಷೇಂದ್ರಿಯದ ಮೇಲ್ಭಾಗ ಮತ್ತು ಕೆಳಭಾಗಗಳಿಗೆ ನೀವು ಹಚ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಹಚ್ಕೋಬೇಕನ್ನೋದನ್ನ ಅವ್ರು ಆಲ್ರೆಡಿ ಪಿಕ್ಕಲ್ಲಿ ಕೊಟ್ಟಿರ್ತಾರೆ, ನಾನು ಪಕ್ಕದಲ್ಲಿ ಪಿಕ್ ಕೂಡ ಶೇರ್ ಮಾಡ್ತೀನಿ, ನೀವು ಒಂದ್ಸತಿ ಡೀಟೇಲಾಗಿ ನೋಡಿ. ಸೊ ಮೇಲ್ಭಾಗ ಕೆಳಭಾಗಕ್ಕೆ ಹಚ್ಕೋಬೇಕು. ಫುಲ್ಲು ಏನು ಪೆನಿಸ್ ಇರುತ್ತೆ ಆ ಫುಲ್ ಪಾರ್ಟಿಗೆ ನೀವು ಅದನ್ನ ಹಚ್ಕೋಬಾರ್ದು. ಅವ್ರು ಯಾವ ಪಾರ್ಟಿಗೆ ತೋರಿಸಿದರೆ ಆ ಪಾರ್ಟಿಗೆ ಮಾತ್ರ ನೀವು ಹಚ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇವಾಗ ನಾನು ನನ್ನ ಫಿಂಗರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನೇ ನೀವು ಪುರುಷೇಂದ್ರಿಯ ಅಂತ ಅಂದ್ಕೊಂಡ್ರೆ, ಸೊ ಮೇಲ್ಭಾಗ ಏನಿರುತ್ತೆ ಬಲ್ಬ್ ರೀಜನ್ ಅಂತ ನಾವೇನು ಕರಿತೀವಿ, ಅದ್ರ ಕೆಳಗಡೆ ಒಂದು ಲೈನ್ ಇರುತ್ತೆ, ಆ ಲೈನಿಗೆ ಹಚ್ಕೋಬೇಕಂದ್ರೆ ಅದು ಮೇಲ್ಭಾಗಕ್ಕೆ. ಹಾಗೆ ಕೆಳಭಾಗಕ್ಕೆ ನೀವು ಹಚ್ಕೋಬೇಕಾದ್ರೆ ನೀವು ಆರೋ ಮಾರ್ಕ್ನಲ್ಲಿ ಹಚ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಫಿಂಗರ್ಗೆ ಏನು ತೋರಿಸ್ತಾ ಇದ್ದೀನಿ ನೀವು ಆ ರೀತಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದ್ರ ಟೋಟಲ್ ಕ್ವಾಂಟಿಟಿ ಬಂದು ನಿಮಗೆ 5 ಗ್ರಾಮ್ ಇರುತ್ತೆ, ಬಟ್ ಚೂರು ಚೂರೇ ನೀವು ಉಪಯೋಗಿಸೋದ್ರಿಂದ ನಿಮಗೆ ಇದು ಅಪ್ ಟು 10 ಮಂತ್ಸ್ವರೆಗೂ ಬರುತ್ತೆ. ಹಾಗೆ ಇದು 3 ಇಯರ್ಸ್ ನಿಮಗೆ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ. ಸೊ ಮುಂಚೆನೇ ಹೇಳ್ದಂಗೆ ತುಂಬ ಫುಲ್ಲು ನಿಮ್ಮ ಜನನೇಂದ್ರಿಯಕ್ಕೆ ಹಚ್ಕೋಬೇಡಿ. ಸೊ ಜಸ್ಟ್ ನೀವು ಇಷ್ಟು ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸುಮಾರು ಒಂದು 30-40 ನಿಮಿಷಗಳ ಕಾಲ ನೀವು ಆ ಕ್ರೀಮನ್ನು ಹಾಗೆ ಬಿಡಬೇಕು. ಅದು ಜನನೇಂದ್ರಿಯ ಏನಿರುತ್ತೆ ಅದಕ್ಕೆ ಹೀರ್ಕೊಳ್ಳುತ್ತೆ ಆ ಕ್ರೀಮು. ಅದರ ನಂತರದಲ್ಲಿ ನೀವು ಯಾವುದಾದ್ರೂ ಒಂದು ಮೃದುವಾಗಿರುವಂತಹ ಬಟ್ಟೆಯಿಂದ ಆ ಕ್ರೀಮನ್ನು ಒರೆಸ್ಕೋಬೇಕು, ಅಥವಾ ಲೈಂಗಿಕ ಕ್ರಿಯೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ಆ ಭಾಗವನ್ನು ನೀಟಾಗಿ ತೊಳ್ಕೋಬೇಕಾಗತ್ತೆ. ಸೊ ಈ ಕ್ರೀಮ್ ಏನಿದೆಯಲ್ಲ ಇದ್ರ ಪರಿಣಾಮ ನಿಮಗೆ 2-3 ಗಂಟೆಗಳ ಕಾಲ ಇರುತ್ತೆ. ಹಾಗಾಗಿ ಅಷ್ಟರೊಳಗಡೆ ನೀವು ಯಾವಾಗ ಬೇಕಾದ್ರೂ ಲೈಂಗಿಕ ಕ್ರಿಯೆಯಲ್ಲಿ ನೀವು ಭಾಗವಹಿಸ್ಬೋದು. ಇದ್ರ ಬಗ್ಗೆ ಎಚ್ಚರಿಕೆ ಏನೇನು ವಹಿಸ್ಬೇಕಂತ ಹೇಳ್ತೀನಿ. ಈ ಕ್ರೀಮ್ ಮೇಯ್ನ್ಲಿ ಪುರುಷರಿಗೋಸ್ಕರ ಮಾಡಿರುವಂಥದ್ದಾಗಿದೆ, ಇದು ಮಹಿಳೆಯರಿಗೆ ಈ ಕ್ರೀಮ್ ಬರೋದಿಲ್ಲ. ಇನ್ನೂ ಒಂದು ಇದಿದೆ, ಎಚ್ಚರಿಕೆ ಇದೆ, ಏನಂತ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇರುತ್ತೆ ಕೆಲವೊಬ್ಬರಿಗೆ. ಅಂದರೆ ನಿಮ್ಮ ಜನನೇಂದ್ರಿಯ ಏನಿರುತ್ತೆ ಪುರುಷೇಂದ್ರಿಯ ಅದರಲ್ಲೇ ಪ್ರಾಬ್ಲಮ್ ಇರುತ್ತೆ, ನರಗಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ಪ್ರಾಬ್ಲಮ್ಗಳಿದ್ದಾಗ ಕೂಡ ಇದು ಈ ಕ್ರೀಮ್ ಕೆಲಸವನ್ನು ಮಾಡೋದಿಲ್ಲ. ಈ ಕ್ರೀಮ್ ಏನಿದ್ರೂ ಯಾರಿಗೆ ಶೀಘ್ರ ಸ್ಖಲನ ಆಗುತ್ತೆ ಅಂದರೆ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾರೆ ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ, ಜಾಸ್ತಿ ಟೈಮ್ ಇರೋದಿಲ್ಲ ಅನ್ನೋರಿಗೆ ಈ ಕ್ರೀಮು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಕ್ರೀಮನ್ನು ಹಚ್ಕೊಂಡ ಮೇಲೆ ಯಾವುದೇ ರೀತಿಯಾದಂತಹ ವಸ್ತುಗಳಿಂದ ನೀವು ದೂರ ಇರಬೇಕಾಗತ್ತೆ, ಅಂದರೆ ಬಟ್ಟೆಗಳಿಂದ ಆದಷ್ಟು ದೂರ ಇರಿ. ಹಾಕ್ಕೊಂಡಿರುವಂತಹ ಬಟ್ಟೆ ನಿಮ್ಮ ಜನನೇಂದ್ರಿಯಕ್ಕೆ ಟಚ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ಬೆಟರ್ ಏನಂತಂದರೆ ಮಲಗೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಹಚ್ಕೊಂಡು ಆಮೇಲೆ ನೀವು ಲೈಂಗಿಕ ಕ್ರಿಯೆಯನ್ನು ಮಾಡೋದು ಬೆಸ್ಟು. ಉಪಯೋಗಿಸಿದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ ಅಂತ ಅಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಆ ರೀತಿ ಆಗುತ್ತೆ. ಸೆಕೆಂಡ್ ಟೈಮು ಮತ್ತು ಥರ್ಡ್ ಟೈಮ್ ನೀವು ಯೂಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದ್ರ ಕೆಲಸನ ಅದು ಮಾಡುತ್ತೆ. ಸೊ ಅದರಿಂದ ತೃಪ್ತಿಕರ ಆಗಿಲ್ಲ ಅಂತ ಬಿಡಕ್ಕೆ ಹೋಗಬೇಡಿ. ಸೊ ಆಮೇಲೆ ನೀವು ಮತ್ತೆ ಇದನ್ನ ಉಪಯೋಗಿಸ್ಬೋದು. ಆಮೇಲೆ ಇನ್ನೊಂದೇನಂತ ಅಂದರೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಯೂಸ್ ಮಾಡಿರುವಂಥದ್ದೆಲ್ಲದೂ ಆಯುರ್ವೇದಿಕ್ಕೆ ಆಗಿದೆ, ಬಟ್ ಪೆಟ್ರೋಲಿಯಂ ಜೆಲ್ಲಿ ಆ ರೀತಿ ಏನಾದರೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸಿದ್ರೆ ತಕ್ಷಣ ವಾಶ್ ಮಾಡ್ಕೊಂಬಿಡಿ. ಹಾಗೆಯೇ ಈ ಕ್ರೀಮ್ ಬಂದು ನಿಮಗೆ ಕರ್ನಾಟಕದ ಎಲ್ಲ ಮೆಡಿಕಲ್ಸ್ಗಳಲ್ಲೂ ಕೂಡ ನೀವು ಎಲ್ಲಿ ಬೇಕಾದರೂ ಇದನ್ನು ಬೈ ಮಾಡ್ಬೋದು. ಸ್ಟೇಮನ್ ಅಂತ ಹೇಳಿದ್ರೆ ಅವರೇ ನಿಮಗೆ ಆ ಕ್ರೀಮನ್ನು ಕೊಡ್ತಾರೆ. ಹಾಗೆಯೇ ಈ ವಿಡಿಯೋದ ಎಂಡಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಜೊತೆಗೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಎಲ್ಲಿ ಬೇಕಾದರೂ ಹೋಗಿ ಈ ಕ್ರೀಮನ್ನು ಬೈ ಮಾಡ್ಬೋದು. ಸೊ ಮೆಡಿಕಲ್ ಸ್ಟೋರ್ನಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಇದಿಷ್ಟು ಇವತ್ತಿನ ವೀಡಿಯೋಸ್ ಫ್ರೆಂಡ್ಸ್, ಐ ಥಿಂಕ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.